ಆಯ್ ಲೆಟ್ ಅಸ್ ಗೋ ಟು ಚಾಪ್ಟರ್ 4. ಈಗ ಚಾಪ್ಟರ್ 4ಗೆ ಹೋಗೋಣ. ಓಕೆ ನೋಡಿ, ಕ್ವೆಶನ್ ಫಾರ್ಮೆಟ್ಸ್ ಆಫ್ ಟೆನ್ಸಸ್. ನಾನು ಆಲ್ರೆಡಿ ನಿಮಗೆ ಟೆನ್ಸಸ್ ಬಗ್ಗೆ ನಾನು ಹೇಳಿದ್ದೇನೆ, ವಾಟ್ ಇಸ್ ಟೆನ್ಸ್, ಆಮ್ನಿ ಟೈಪ್ಸ್ ಆಫ್ ಟೆನ್ಸಸ್ ಅಂತೇಳಿ, ಅದಕ್ಕೆ ಎಕ್ಸಾಂಪಲ್ಸ್ ಎಲ್ಲ ನಾನು ಕೊಟ್ಟಿದ್ದೇನೆ ಅಲ್ವಾ. ಈಗ ನೋಡಿ, ಲೆಟ್ ಇಸ್ ಗೋ ಟು ಇನ್ ಪ್ರೆಸೆಂಟ್ ಟೆನ್ಸ್. ದೇರ್ ಆರ್ ಫೋರ್ ಫಾರ್ಮ್ಸ್: ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಅದರಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ತಗೊಳ್ಳೋಣ. ಇಲ್ಲಿ ನಾವು ಯಾವ ರೀತಿ ಕ್ವೆಶನ್ ಮಾಡೋದು, ಹೌ ಟು ಆಸ್ ದಿ ಕ್ವೆಶನ್, ಅದನ್ನು ನಾವು ಕ್ವೆಶನ್ ಫಾರ್ಮೆಟ್ಸ್ ಆಫ್ ಟೆನ್ಸಸ್ ಅಂತ ಹೇಳ್ತೇವೆ. ಇಲ್ಲಿ ನೋಡಿ, ಸಿ ಲುಕ್ ಹಿಯರ್, ಡು ಯು ಈಟ್ ಕೇಕ್? ನೀನು ಕೇಕು ತಿಂತೀಯಾ ಅಂತ ಹೇಳುತ್ತೆ. ಐ ಈಟ್ ಕೇಕ್, ನಾನು ಕೇಕು ತಿಂತೇನೆ. ಐ ಡು ನಾಟ್ ಈಟ್ ಕೇಕ್, ನಾನು ಕೇಕು ತಿನ್ನುವುದಿಲ್ಲ ಅಂತ ಹೇಳುತ್ತೆ. ಅದೇ ರೀತಿಯಾಗಿ ನೋಡಿ, ಡು ಯು ಈಟ್ ಕೇಕ್? ನೀವು ಕೇಕು ತಿಂತೀರಾ. ವಿ ಈಟ್ ಕೇಕ್, ನಾವು ಕೇಕು ತಿಂತೇವೆ. ವಿ ಡು ನಾಟ್ ಈಟ್ ಕೇಕ್, ನಾವು ಕೇಕು ತಿನ್ನುವುದಿಲ್ಲ ಅಂತ ಹೇಳುತ್ತೆ. ಅದೇ ರೀತಿಯಾಗಿ ನೋಡಿ, ಥರ್ಡ್ ಪರ್ಸನ್ಗೆ, ಡಸ್ ಇ ಈಟ್ ಕೇಕ್? ಅವನು ಕೇಕು ತಿಂತಾನ? ಈ ಈಟ್ಸ್ ಕೇಕ್, ಅವನು ಕೇಕು ತಿಂತಾನೆ. ಈ ಡಸ್ ನಾಟ್ ಈಟ್ ಕೇಕ್, ಅವನು ಕೇಕು ತಿನ್ನುವುದಿಲ್ಲ. ಅದೇ ರೀತಿಯಾಗಿ ಸೇಮ್ ಥಿಂಗ್ ಫಾರ್ ಶಿ ಅಂಡ್ ಇಟ್ ಅಂಡ್ ದೇಗೆ. ಓಕೆ, ಸೊ ಈಗ ಇಲ್ಲಿ ನೋಡಿ, ಈ ಯಾವ ರೀತಿ ನಾವು ಕ್ವೆಶನ್ ಮಾಡಬೇಕು ಅನ್ನೋದನ್ನು ನಾವು ಇಲ್ಲಿ ನಾವು ಕಲಿತೇವೆ. ಓಕೆ, ಇಲ್ಲಿ ನೋಡಿ, ಹೌ ಟು ಅಪ್ಲೈ ದ ಸೇಮ್ ಥಿಂಗ್ ಡು ಅನ್ನೋದನ್ನು, ಹೌ ಟು ಅಪ್ಲೈ ಯುವರ್, ಸಿ ಡು ಯು ಈಟ್ ಕೇಕ್ ಅಂತ ಹೇಳಿದ್ದೇವೆ ಅಲ್ವಾ. ಅದೇ ರೀತಿಯಾಗಿ ಡು ಯು ಟೇಕ್ ಡಿಸಿಷನ್, ಡು ಯು ಬ್ರಿಂಗ್ ವೆಜಿಟೇಬಲ್ಸ್, ಡು ಯು ಗಿವ್ ಮನಿ, ಡು ಯು ಕಮ್ ಟು ಮೈ ಹೌಸ್, ಡು ಯು ಗೋ ಟು ಲಂಡನ್, ಡು ಯು ರೈಟ್ ಲೆಟರ್, ಇದೇ ರೀತಿಯಾಗಿ ನಾವು ಕ್ವೆಶನ್ಸ್ ಹಾಕೋದು. ಅದಕ್ಕೆ ತಕ್ಕವಾಗಿ ಆನ್ಸರ್ಸ್ ನಾವು ಮಾಡ್ತಾ ಹೋಗ್ಬೇಕು. ಓಕೆ, ಇಟ್ಸ್ ವೆರಿ ವೆರಿ ಈಸಿ, ಬಟ್ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಲುಕ್ ಹಿಯರ್, ಇಲ್ಲಿ ನೋಡಿ, ಈಗ ಲೆಟ್ ಅಸ್ ಗೋ ಟು ಇಂಟರಾಗೇಟಿವ್ ಕ್ವೆಶನ್ ವರ್ಡ್ಸ್. ಇಂಟರಾಗೇಟಿವ್ ಕ್ವೆಶನ್ ವರ್ಡ್ಸ್ ಇಲ್ಲಿ ನೋಡಿ, ಔ, ವೈ, ವೆನ್, ವೇರ್, ವಾಟ್, ವಿಚ್, ಇದನ್ನು ನಾವು ಯಾವ ರೀತಿ ಅಪ್ಲೈ ಮಾಡಬೇಕು ಇಲ್ಲಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ, ಔ ಅನ್ನೋದನ್ನು ನಾವು ಮೆಥಡ್ಗೆ ಯೂಸ್ ಮಾಡ್ತೇವೆ, ವೈಯನ್ನು ನಾವು ರೀಸನ್ಗೆ ಯೂಸ್ ಮಾಡ್ತೇವೆ, ವೆನ್ ಟೈಮ್ಗೆ ಯೂಸ್ ಮಾಡ್ತೇವೆ, ವೇರ್ ಪ್ಲೇಸ್ಗೆ ಯೂಸ್ ಮಾಡ್ತೇವೆ, ವಾಟ್ ಥಿಂಗ್ಸ್ಗೆ ಯೂಸ್ ಮಾಡ್ತೇವೆ, ವಿಚ್ ಚಾಯ್ಸ್ಗೆ ಯೂಸ್ ಮಾಡ್ತೇವೆ. ಸಿ, ಔ ಈಸ್ ಯೂಸ್ ಫಾರ್ ಮೆಥಡ್, ವೆನ್ ಈಸ್ ವೈ, ಔ ಈಸ್ ಯೂಸ್ ಫಾರ್ ಮೆಥಡ್, ವೈ ಈಸ್ ಯೂಸ್ ಫಾರ್ ದ ರೀಸನ್, ವೆನ್ ಈಸ್ ಯೂಸ್ ಫಾರ್ ಟೈಮ್, ವೇರ್ ಈಸ್ ಯೂಸ್ಡ್ ಫಾರ್ ಪ್ಲೇಸ್, ವಾಟ್ ಈಸ್ ಯೂಸ್ಡ್ ಫಾರ್ ಥಿಂಗ್ಸ್, ವಿಚ್ ಈಸ್ ಯೂಸ್ಡ್ ಫಾರ್ ಚಾಯ್ಸ್. ಓಕೆ, ಲೆಟ್ ಅಸ್ ಅಪ್ಲೈ ನೌ. ಸಿ, ಔ ಡು ಯು ಈಟ್ ಕೇಕ್? ನೋಡಿ, ವೆರಿ ಸಿಂಪಲ್, ವೆರಿ ವೆರಿ ಸಿಂಪಲ್. ಹೌ ಡು ಯು ಈಟ್ ಕೇಕ್? ವೈ ಡು ಯು ಈಟ್ ಕೇಕ್? ವೆನ್ ಡು ಯು ಈಟ್ ಕೇಕ್? ವೇರ್ ಡು ಯು ಈಟ್ ಕೇಕ್? ವಾಟ್ ಕೈಂಡ್ ಆಫ್ ಕೇಕ್ ಡು ಯು ಈಟ್? ವಿಚ್ ಕೇಕ್ ಡು ಯು ಈಟ್? ಈ ರೀತಿಯಾಗಿ ಅಪ್ಲೈ ಮಾಡಬೇಕು. ವೆರಿ ಸಿಂಪಲ್. ಇದೇ ರೀತಿಯಾಗಿ ನೋಡಿ, ಈಗ ಥರ್ಡ್ ಪರ್ಸನ್ಗೆ ನೀವು ಅಪ್ಲೈ ಮಾಡಬೇಕಂದ್ರೆ ಸೇಮ್ ಥಿಂಗ್. ಔ ಡಸ್ ಈ ಈಟ್ ಕೇಕ್? ವೈ ಡಸ್ ಈ ಈಟ್ ಕೇಕ್? ವೆನ್ ಡಸ್ ಈ ಈಟ್ ಕೇಕ್? ವೇರ್ ಡಸ್ ಈ ಈಟ್ ಕೇಕ್? ವಾಟ್ ಕೈಂಡ್ ಆಫ್ ಕೇಕ್ ಡಸ್ ಈ ಈಟ್? ವಿಚ್ ಕೇಕ್ ಡಸ್ ಈ ಈಟ್? ಈ ರೀತಿಯಾಗಿ ನೀವು ಅಪ್ಲೈ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ, ಸೊ ಯು ವಿಲ್ ಇಂಪ್ರೂವ್ ಲಾಟ್. ಓಕೆ, ಸೊ ಯು ಗಾಟ್ ವಾಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಯಾವ ರೀತಿ ನಾವು ಕ್ವೆಶನ್ ವರ್ಡ್ ಡು ಅನ್ನು ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಾ ಈಗ. ಓಕೆ, ಅದರಲ್ಲಿ ಇಂಟರಾಗೇಟಿವ್ ಕ್ವೆಶನ್ ವರ್ಡ್ಸ್ ಆಲ್ಸೋ ಯು ಹ್ಯಾವ್ ಲರ್ನ್ ಟುಡೇ. ಪ್ಲೀಸ್ ಪ್ರಾಕ್ಟೀಸ್ ಆಲ್ ದಿಸ್. ಓಕೆ, ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಸೆಷನಲ್ಲಿ ನಾನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೇಳ್ಕೊಡುವಾಗ ನಿಮಗೆ ತುಂಬ ಈಸಿ ಆಗುತ್ತೆ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ದ ನೆಕ್ಸ್ಟ್ ನೋಟಿಫಿಕೇಶನ್. ಬಾಯ್.